ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶಾಲೆಯ ಕೊಠಡಿ ಇಲ್ಲದೆ ಪರದಾಟ. ಒಡೆದು ಬಿದ್ದ ಛಾವಣಿ, ಬಿರುಕು ಬಿಟ್ಟ ಗೋಡೆಗಳು, ಕೊಠಡಿಗಳೇ ಇಲ್ಲದ ಶಾಲೆ, ಶೌಚಾಲಯಗಳಿಲ್ಲದ ಆವರಣ, ಸಂದಿಗೋಂದಿಯಲ್ಲೂ ಸಹ ಕಸದ ರಾಶಿ. ಈಗಲೋ ಆಗಲೋ ಬೀಳುವಂತಿರುವ ಈ ಶಾಲೆಯಲ್ಲಿ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರೆ ನೀವು ನಂಬಲೇಬೇಕು. ಇದೊಂದು ದುಸ್ಥಿತಿಯ ಶಾಲೆ ಎಲ್ಲಿರಬಹುದು ಅಂತೀರಾ? ಇಂತಹ ಒಂದು ಶಾಲೆಯನ್ನ ಇಂದು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಚಿಂತಾಮಣಿ ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಶಾಲೆಯ ಕೊಠಡಿ ಇಲ್ಲದೆ ಮಳೆ ಸುರಿದರೂ ಮರದ ಕೆಳಗೆ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಶಿಕ್ಷಕರಿಗೂ ಸಹ ಮರದ ಕೆಳಗೆ ಪಾಠ ಮಾಡುವ ಅನಿವಾರ್ಯ ಸ್ಥಿತಿ ಉಂಟಾಗಿದೆ. ತಲೆ ಮೇಲೆ ಚಾವಣಿ ಕುಸಿದು ಬೀಳುವ ಆತಂಕದಲ್ಲಿಯೇ ಕುಳಿತು ಪಾಠ ಕೇಳಬೇಕಾದ ಸ್ಥಿತಿ ಮಕ್ಕಳಿಗಾದರೆ ಇನ್ನು ಕೆಲವೆಡೆ ಕೊಠಡಿಗಳು ಸಹ ಇಲ್ಲದೆ ಮಳೆ ಗಾಳಿ ಬಿಸಿಲಿಗೆ ಜಗ್ಗದೆ ಮರದ ಕೆಳಗೆ ಕುಳಿತು ಪಾಠ ಕೇಳುವ ವಿದ್ಯಾರ್ಥಿಗಳನ್ನ ನೋಡಿದರೆ ಎಂಥವರಿಗೂ ಸಹ ಮನಕಲಕುತ್ತದೆ. ಕೊರತೆಗಳು ನೂರೆಂಟಿದ್ದರೂ ಲೆಕ್ಕಿಸದೆ ಪಾಠ ಮಾಡಬೇಕಾದ ಅನಿವಾರ್ಯತೆ ಶಿಕ್ಷಕರಿಗೆ ಬಂದಿದೆ. ಈ ಪರಿಸ್ಥಿತಿಯಿಂದಾಗಿ ಪರದಾಡುವಂತಾಗಿದೆ. 2016 ಇದೇ ಪರಿಸ್ಥಿತಿಯಲ್ಲಿರುವ ಈ ಶಾಲೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ ಮತ್ತು ಮೌಖಿಕವಾಗಿ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಮತ್ತು ಶಾಲೆಯ ಶಿಕ್ಷಕರು ಆರೋಪಿಸಿದ್ದಾರೆ. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ. ನನ್ನ ಹೆಸರು ಟಿ ವಿ ರಾಮಚಂದ್ರೇಗೌಡ ಅಂತೇಳಿ, ಇಲ್ಲಿ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಕೊಠಡಿಯ ಸಮಸ್ಯೆ ಸುಮಾರು 3 ವರ್ಷಗಳಿಂದ ಕಾಡ್ತಾ ಇತ್ತು. ಈ ಕೊಠಡಿಯಲ್ಲಿ ಚಪ್ಪಡಿ ಮುರಿದೋಗಿತ್ತು, 3 ಚಪ್ಪಡಿ. ನಮ್ಮ ಬಿ ಓ ಅವರು ಬಂದು ಯಾವುದೇ ಕಾರಣಕ್ಕೂ ಅದರಲ್ಲಿ ಹೋಗಬೇಡಿ, ಮಕ್ಕಳನ್ನು ಬಿಡಬೇಡಿ, ಏನೋ ತೊಂದರೆ ಆದರೆ ಜವಾಬ್ದಾರಿ ನೀವೇ ಅಂತೇಳಿದರು. ನಾವು ಅವತ್ತಿಂದ ಅದು ಪಾಲನೆ ಮಾಡ್ಕೊಂಬಂದ್ವಿ. ಮತ್ತು ನಮ್ಮ ಏಪ್ರಿಲ್ ರಜೆಗಳಲ್ಲಿ ಆ ಕೊಠಡಿಯ ದುರಸ್ತಿ ನಡೀತು. ಮತ್ತು ನಮಗೆ ಬಂದು 1ನೇ ತಾರೀಕು ನಮಗೆ ಇದ್ರ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವತ್ತಿಂದ ಈ ಕೊಠಡಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಆ ಕೊಠಡಿಯ ಒಂದು 2 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಸರ್. ಅದು ಯಾರು ಅವರು ಊರಿನವ್ರು ರಾಮಕೃಷ್ಣಪ್ಪ ಅಂತೇಳಿ ಅವ್ರನ್ನ ಕೇಳಿದರೆ ನಮಗೆ ನನ್ನ ಸ್ವಂತ ಕೆಲಸ, ನೀವು ಯಾಕಾದ್ರೆಲ್ಲ ಹೋಗ್ತೀರಂತ ಅಂದರು. ಈ ಥರ ಇದೆ ಸರ್ ನಮ್ಮ ಶಾಲಾ ಕಾಂಪೌಂಡ್. ಇಲ್ಲಿ ನಮ್ಮಲ್ಲಿ ಒಂದು 16 ಜನ ಮಕ್ಕಳಿದ್ದಾರೆ. ಕೊಠಡಿ ರೆಡಿ ಆಗಿಲ್ಲ, ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ವಿ. ನೀವು ನೋಡಿದ್ದೀರಿ ಇಲ್ಲಿ ಇಷ್ಟು ಸಮಸ್ಯೆ ಇದೆ ಸರ್. ಇದು ಚಿಂತಾಮಣಿ ತಾಲೂಕು ಆನೂರು ಕ್ಲಸ್ಟರ್ ಚಿಕ್ಕಬೊಮ್ಮನಹಳ್ಳಿ ಸರ್. ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಸರ್? ಇಲ್ಲಿ 16 ಮಕ್ಕಳು ದಾಖಲೆ ಇದ್ದಾರೆ ಸರ್. ಎಷ್ಟು ತರಗತಿ ಇದೆ ಸರ್? ಎಷ್ಟು ತರಗತಿ? 1ರಿಂದ 5ನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾರೆ. ಅಡುಗೆ ಕೊಠಡಿ ನಾವು ಮೊನ್ನೆ ಕೊಠಡಿ ಇಲ್ಲದಾಗ ಮಧ್ಯಾಹ್ನ ಮೇಲೆ ಅಡುಗೆ ಕೊಠಡಿಯಲ್ಲಿ ಪಾಠ ಮಾಡ್ತಾ ಇದ್ದೀವಿ ಸರ್. ಮಧ್ಯಾಹ್ನದ ಮೇಲೆ ಬೆಳಗ್ಗೆ ಮರದ ಕೆಳಗಡೆ ಮಧ್ಯಾಹ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್, ನಾವು ಶಾಸಕರಿಗೆ ಹೇಳ್ತೀವಿ, ನಮ್ಮ ಸಿ ಆರ್ ಪಿಗೆ ಹೇಳಿದ್ದೀವಿ, ಡಿ ಆರ್ ಸಿಗೆ ಹೇಳಿದ್ದೀವಿ, ಡಿ ಓಕ್ಕೆ ಹೇಳಿದ್ದೀವಿ, ಮೌಖಿಕವಾಗಿ ಹೇಳಿದ್ದೀವಿ, ಪತ್ರದ ಮುಖಾಂತರ ಕೊಟ್ಟಿದ್ದೀವಿ ಸರ್. ಸರ್ ಇದೆ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.